ಮೆಜಾರಿಟಿ ಬಂದೇ ಬರತ್ತೆ, ನಾವೇ ಸ್ವತಂತ್ರ ಸರ್ಕಾರ ರಚಿಸ್ತೀವಿ ಅನ್ನೋ ಕನಸಿಟ್ಕೊಂಡಿದ್ದ ಚಿರಂಜೀವಿ ರಾಜಕೀಯ ಪಕ್ಷಗಳಲ್ಲಿ ಯಾರ ಜೊತೆಗೂ ಫ್ರೆಂಡ್ಶಿಪ್ ಅನ್ನ ಇಟ್ಕೊಳ್ಳಿಲ್ಲ. ಇದರ ಜೊತೆಗೆ ತೆಲಂಗಾಣ ವಿಷಯದಲ್ಲಿ ಕೂಡ ಚಿರು ಎಡವಿದ್ರು. ಅವರ ಡಬಲ್ ಸ್ಟೇಟ್ಮೆಂಟ್ ಸಾಕಷ್ಟು ಅನಾಹುತ ಮಾಡಿತ್ತು. ಚಿರಂಜೀವಿಗಾಗಿ ಸೇರಿದ್ದ ಜನಸಾಗರ ಚಿರಂಜೀವಿಗೆ ಓಟ್ ಹಾಕಲಿಲ್ಲ. ಕೇವಲ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟ ಚಿರಂಜೀವಿ ಆಗಲೇ ಸಿಎಂ ಆಗುವ ಕನಸು ಕಾಣ್ತಾ ಇದ್ರು. యంత్రాంగం దేనికోసం? పార్టీని ప్రజల్లోకి తీసుకెళ్ళడం కోసం. నా విషయంలో, ప్రజారాజ్యం విషయంలో ఆ అవకాశం లేదు. ఆల్రెడీ ప్రజల్లో నుంచి పుట్టినటువంటి పార్టీ ఇది. కాబట్టి యంత్రాంగం అన్నది మాకు దాని ఆవశ్యకత అది కావాలి. కానీ ఇదో చిరంజీవి ఆంధ్రప్రదేశ చునావణకు మొన్న హేళిద్ద మాతు. ఆదరే ఫలితాంశద నంతర చిరంజీవికి భ్రమనిరసనవాగిత్తు. ಕೇವಲ 18 ಶಾಸಕರ ಜೊತೆ ಆಂಧ್ರಪ್ರದೇಶ ವಿಧಾನಸಭೆಯನ್ನು ಪ್ರವೇಶಿಸಿದ ಚಿರಂಜೀವಿ ಪ್ರತಿಪಕ್ಷಗಳ ಸಾಲಿನಲ್ಲಿ ಕೂರಬೇಕಾಯಿತು. ಇದಾದ ಮೇಲೆ ಚಿರಂಜೀವಿ ರಾಜಕೀಯವಾಗಿ ಕೆಲವು ಎಡವಟ್ಟುಗಳನ್ನು ಮಾಡಿಕೊಂಡರು. ಅದರಲ್ಲಿ ಮೊದಲನೆಯದು ತೆಲಂಗಾಣ ಪ್ರತ್ಯೇಕ ರಾಜ್ಯ ವಿಚಾರ. ಪ್ರಜಾರಾಜ್ಯಂ ಸ್ಥಾಪನೆಯಾದಾಗ ಪ್ರತ್ಯೇಕ ತೆಲಂಗಾಣ ರಾಜ್ಯಕ್ಕೆ ಬೆಂಬಲ ಘೋಷಿಸಿದ್ದವರು ಚಿರಂಜೀವಿ. ಪಕ್ಷದ ಅಧಿಕೃತ ಪ್ರಕಟಣೆಗಳಲ್ಲೇ ಈ ವಿಷಯ ಸ್ಪಷ್ಟವಾಗಿತ್ತು. ಆದರೆ ಯಾವಾಗ ತೆಲಂಗಾಣ ವಿವಾದದಲ್ಲಿ ಆಂಧ್ರಪ್ರದೇಶ ಹೊತ್ತಿ ಉರಿಯಿತೋ, ಚಿರಂಜೀವಿ ಅಪ್ಪಟ ಪೊಲಿಟಿಕಲ್ ನಾಯಕನಂತೆ ಬಣ್ಣ ಬದಲಾಯಿಸಿದ್ರು. ಪ್ರತ್ಯೇಕ ತೆಲಂಗಾಣ ಬೇಡ, ಅಖಂಡ ಆಂಧ್ರಪ್ರದೇಶಕ್ಕೆ ನಮ್ಮ ಬೆಂಬಲ ಅಂತ ಘೋಷಿಸಿದ್ರು. ಇದಕ್ಕೆ ತೆಲಂಗಾಣ ರಾಷ್ಟ್ರೀಯ ಸಮಿತಿಯಿಂದಲೇ ಅಷ್ಟೇ ಅಲ್ಲ, ಪಿಆರ್ಪಿಯ ಶಾಸಕರಿಂದಲೂ ತೀವ್ರ ವಿರೋಧ ವ್ಯಕ್ತವಾಯಿತು. ಇವೆಲ್ಲವುಗಳ ನಡುವೆ ಚಿರಂಜೀವಿಗೆ ಕಾಡಿದ್ದು ಅಭದ್ರತೆಯ ಭೀತಿ. ಇಷ್ಟು ಸುದ್ದಿ ಸದ್ದು ಮಾಡಿದಾಗಲೇ ಸಿಕ್ಕದ ಸ್ಥಾನಮಾನ, ರಾಜಕೀಯ ಮನ್ನಣೆ, ಇನ್ನು 5 ವರ್ಷದ ನಂತರ ಸಿಕ್ಕತ್ತಾ ಅನ್ನೋ ಆತಂಕಕ್ಕೆ ಬಿದ್ದ ಚಿರಂಜೀವಿ ಕಾಂಗ್ರೆಸ್ನತ್ತ ಮುಖ ಮಾಡಿದರು. ಆ ಹೊತ್ತಿಗೆ ಆಂಧ್ರಪ್ರದೇಶದಲ್ಲಿ ರಾಜಕೀಯ ಒಂದು ಮಗ್ಗಲು ಬದಲಿಸಿತ್ತು. ಮುಖ್ಯಮಂತ್ರಿಯಾಗಿದ್ದ ವೈಎಸ್ ರಾಜಶೇಖರ ರೆಡ್ಡಿ ಅಕಾಲ ಮೃತ್ಯುವಿಗೆ ಬಲಿಯಾಗಿದ್ರು. ತಂದೆಯ ನಿಧನದ ನಂತರ ಕೆಲವು ತಿಂಗಳು ಮೌನವಾಗಿದ್ದ ವೈಎಸ್ಆರ್ ಪುತ್ರ ಜಗಮೋಹನ್ ರೆಡ್ಡಿ ಬಂಡಾಯದ ಬಾವುಟ ಹಾರಿಸಿದ್ರು. ಅವರನ್ನು ಒಲಿಸಿಕೊಳ್ಳುವ ಕಾಂಗ್ರೆಸ್ ಹೈಕಮಾಂಡ್ನ ಯಾವುದೇ ಪ್ರಯತ್ನ ಫಲ ಕೊಡಲಿಲ್ಲ. ಜಗನ್ ವೈಎಸ್ಆರ್ ಕಾಂಗ್ರೆಸ್ ಅನ್ನು ಪ್ರತ್ಯೇಕ ಪಕ್ಷವನ್ನು ಸ್ಥಾಪಿಸಿದ್ರು. ಕಾಂಗ್ರೆಸ್ ವಿರುದ್ಧವೇ ನಿಂತು ಎಲೆಕ್ಷನ್ನೂ ಗೆದ್ದರು. ಇತ್ತ ಕಾಂಗ್ರೆಸ್ ಇಡೀ ಆಂಧ್ರಪ್ರದೇಶದ ಜನತೆಯನ್ನ ಸೆಳೆಯಬಲ್ಲ ವರ್ಚಸ್ವಿ ನಾಯಕನ ಹುಡುಕಾಟಕ್ಕೆ ಬಿತ್ತು. ಆಗ ಅವರ ಕಣ್ಣಿಗೆ ಬಿದ್ದವರೇ ಮೆಗಾಸ್ಟಾರ್ ಚಿರಂಜೀವಿ. ಪ್ರಜಾರಾಜ್ಯಂ ಪಕ್ಷ ಸ್ಥಾಪಿಸಿ ನಿರೀಕ್ಷಿತ ಯಶಸ್ಸು ಪಡೆಯಲಾಗದೆ ಪರದಾಡುತ್ತಿದ್ದ ಚಿರಂಜೀವಿಗೆ ಈಗಲೂ ಜನಪ್ರಿಯತೆಗೇನು ಕೊರತೆ ಇಲ್ಲ. ಯಾವುದೇ ಹೊಸ ಸಿನಿಮಾದಲ್ಲೂ ಅಭಿನಯಿಸದೇ ಇದ್ರೂ ತೆಲುಗು ಚಿತ್ರರಂಗದಲ್ಲಿ ಅವರು ಈಗಲೂ ಮೆಗಾಸ್ಟಾರ್. ಇದೇ ಕಾರಣಕ್ಕಾಗಿ ಚಿರಂಜೀವಿ ಅವರಿಗೆ ಕಾಂಗ್ರೆಸ್ ಜೊತೆ ವಿಲೀನವಾಗುವಂತೆ ಆಫರ್ ಕೊಟ್ಟಿದ್ದು ಕೇಂದ್ರದ ರಕ್ಷಣಾ ಸಚಿವ ಎಕೆ ಆಂಟನಿ. ಈ ಆಫರ್ ಬಂದಿದ್ದೇ ತಡ ಚಿರಂಜೀವಿ ದೆಹಲಿಯ ಜನಪಥ್ 10 ಕಾಣಿಸಿಕೊಂಡ್ರು. ಖುದ್ದು ಸೋನಿಯಾ ಗಾಂಧಿ ಜೊತೆಗೆ ಮಾತನಾಡಿದ್ರು. ಅಲ್ಲಿ ಅವರಿಗೆ ಏನೇನು ಆಫರ್ ಸಿಕ್ತೋ ತಿಳಿಯದೆ ಹೋದರೂ ಪಿಆರ್ಪಿ ಕಾಂಗ್ರೆಸ್ ಜೊತೆ ವಿಲೀನವಾಗಲಿದೆ ಅಂತ ಘೋಷಿಸಿದರು. ಇದೆಲ್ಲ ಆಗಿದ್ದು ಇದೇ ವರ್ಷದ ಫೆಬ್ರವರಿಯಲ್ಲಿ. ಇದಾದ ಮೇಲೆ ಚಿರಂಜೀವಿ ಪಿಆರ್ಪಿಯನ್ನು ಅಧಿಕೃತವಾಗಿ ಕಾಂಗ್ರೆಸ್ ಜೊತೆ ವಿಲೀನಗೊಳಿಸಬೇಕಿತ್ತು. ಆದರೆ ಸೋನಿಯಾ ಜೊತೆ ಮಾತುಕತೆಯಾದ ನಂತರ ಚಿರಂಜೀವಿಯವರ ಈ ನಡೆಗೆ ಕಾಂಗ್ರೆಸ್ನಲ್ಲೂ ವಿರೋಧ ವ್ಯಕ್ತವಾಯಿತು. ಪ್ರಜಾರಾಜ್ಯಂನಲ್ಲೂ ವಿರೋಧ ವ್ಯಕ್ತವಾಯಿತು. ಪಿಆರ್ಪಿಯ ಕೆಲವು ಶಾಸಕರು ಚಿರಂಜೀವಿ ರಾಜಕೀಯ ಹೆಜ್ಜೆಯನ್ನು ಒಪ್ಪಿಕೊಳ್ಳೋಕೆ ತಯಾರಿಲ್ಲ. ಕಾಂಗ್ರೆಸ್ನ ನಾಯಕರ್ಯಾರು ಚಿರು ಅವರನ್ನು ತಮ್ಮ ನೂತನ ನಾಯಕನನ್ನಾಗಿ ಒಪ್ಪಿಕೊಳ್ಳೋದಕ್ಕೆ ರೆಡಿಯಿಲ್ಲ. ಹೀಗಾಗಿ ಚಿರಂಜೀವಿ ಅವರ ಪಿಆರ್ಪಿ ಕಾಂಗ್ರೆಸ್ನೊಂದಿಗೆ ಅಧಿಕೃತವಾಗಿ ವಿಲೀನವಾಗುವುದು ಇನ್ನೂ ಪೆಂಡಿಂಗ್ನಲ್ಲೇ ಇದೆ. ಇದರ ನಡುವೆಯೇ ಚಿರು ಈ ಹೊಸ ಬಾಂಬ್ ಸಿಡಿಸಿದ್ದಾರೆ. ತನ್ನನ್ನು ಆಂಧ್ರದ ಜನ ರಿಯಲ್ ಸಿಎಂ ಆಗಿ ನೋಡೋಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ದಾರೆ. ಜೀವಿಸುವ ಅವಕಾಶ ವಸ್ತುನಾರಿ ಪ್ರಜಲಂತ ಅನ್ಕೊಂಡ್ರು.
ಮತ್ತೊಂದು ಕಡೆ ಕೇಂದ್ರ ಸಚಿವ ಸಂಪುಟದ ಮೇಜರ್ ಸರ್ಜರಿಗೆ ಕೈ ಹಾಕಿರುವ ಕಾಂಗ್ರೆಸ್ ಚಿರುಗೆ ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಚಾನ್ಸ್ ಕೊಡಲಿದೆ ಅನ್ನೋ ಸುದ್ದಿ ಎದ್ದಿದೆ. ಇದನ್ನು ಕಾಂಗ್ರೆಸ್ ನಿರಾಕರಿಸಿಯೂ ಇಲ್ಲ, ಎಸ್ ಅಂತ ಒಪ್ಪಿಕೊಂಡೂ ಇಲ್ಲ. ಈಗ ಚಿರು ಸ್ಟೇಟ್ಮೆಂಟ್ ಸೃಷ್ಟಿಸಿರುವ ಈ ಬಿರುಗಾಳಿ ತಣ್ಣಗಾಗಬೇಕು ಅಂದರೆ ಪ್ರಜಾರಾಜ್ಯಂ ಕಾಂಗ್ರೆಸ್ ಜೊತೆ ಅಧಿಕೃತವಾಗಿ ಸೇರಿಕೊಳ್ಳಬೇಕು. ಸದ್ಯಕ್ಕೆ ವೈಎಸ್ಆರ್ ನಿಧನದ ನಂತರ ನಾಯಕರಿಲ್ಲದೆ ಭಣಗುಡುತ್ತಿರುವ ಕಾಂಗ್ರೆಸ್ಗೆ ಚಿರುನ ಅಗತ್ಯವಿದೆ. ಅದರಲ್ಲೂ ಜಗಮೋಹನ್ ರೆಡ್ಡಿಯ ಅಲೆಯ ವಿರುದ್ಧ ಗೆಲ್ಲೋಕೆ ಬೇಕಾದ ಚಾರ್ಮ್ ಕಾಂಗ್ರೆಸ್ಸಿಗರಿಗೆ ಚಿರಂಜೀವಿಯಲ್ಲಿ ಕಾಣಿಸ್ತಾ ಇದೆ. ನಿರೀಕ್ಷಿಸಿದಷ್ಟು ಯಶಸ್ಸು ಸಿಗದೆ ಹಪಹಪಿಗೆ ಬಿದ್ದಿರುವ ಚಿರಂಜೀವಿಗೂ ಕೂಡ ಈಗ ಕಾಂಗ್ರೆಸ್ನ ಅಗತ್ಯವಿದೆ. ಯಾಕೆ ಅಂದರೆ ರಾಜಕೀಯ ಸಿನಿಮಾ ಕ್ಷೇತ್ರದಂತಲ್ಲ, ಅಲ್ಲಿ ರಾತ್ರೋರಾತ್ರಿ ಹೀರೋ ಆದವರು ಸಿಕ್ಕೋದಿಲ್ಲ. ಚಿರಂಜೀವಿ ತಮ್ಮ ಗ್ಲಾಮರನ್ನ ಸ್ಟಾರ್ಗಿರಿಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ರಾಜಕೀಯಕ್ಕೆ ಬಂದ್ರು ಅನ್ನೋ ಆರೋಪಗಳಿದ್ವು. ಆ ಆರೋಪಗಳಿಗೆ ಚಿರು ಕೊಟ್ಟ ಉತ್ತರ ಮತ್ತು ಅವರ ಸಿನಿಮಾ ಲೈಫನ್ನ ನೋಡೋಣ ಆಫ್ಟರ್ ದಿ ಸ್ಮಾಲ್ ಬ್ರೇಕ್.